ಓಂ ಶ್ರೀ ಮುಕ್ತಿನಾಗಾಯ ನಮಃ. ಕಣ್ಣುಗಳ ಸಂರಕ್ಷಣೆ. ಕಣ್ಣು ಎಲ್ಲರಿಗೂ ತುಂಬ ಅತಿ ಮುಖ್ಯವಾದಂತಹ ಅಂಗ, ಎಲ್ಲರಿಗೂ ಬೇಕೇ ಬೇಕಾಗಿರತಕ್ಕಂಥದ್ದು. ಹಾಗಾಗಿ ಇದನ್ನು ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಾವು ಎಷ್ಟು ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಸಾಲದು. ಸಾಕಷ್ಟು ವಿಚಾರವನ್ನು ಕಣ್ಣಿನ ಬಗ್ಗೆ ನಾನು ಅನೇಕ ಸಂಚಿಕೆಗಳಲ್ಲಿ ಆಗಲೇ ಹೇಳಿದ್ದೀನಿ. ಹೇಗೆಲ್ಲ ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು, ಏನೇನು ಆಹಾರ ಪದಾರ್ಥವನ್ನು ಸೇವಿಸಬಹುದು ಎಲ್ಲವನ್ನೂ ಹೇಳಿದ್ದೀನಿ. ಅದರ ಜೊತೆಗೆ ಇವತ್ತು ಕೆಲವೊಂದು ಕಣ್ಣಿಗೆ ಸಂಬಂಧಪಟ್ಟಂತಹ ವ್ಯಾಯಾಮವನ್ನು ಹೇಳೋಣ. ಹೇಗೆ ಮಾಡಿಕೊಳ್ಳೋದು, ಕಣ್ಣಿನ ಸುತ್ತ ಇರತಕ್ಕಂತಹ ನರಗಳನ್ನು ಹೇಗೆ ದೃಢಪಡಿಸಿಕೊಳ್ಳೋದು ಅದನ್ನು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋದ್ರ ಮುಖಾಂತರ ಕಣ್ಣು ಯಾರಾದರೂ ಕೂಡ ಕನ್ನಡಕಗಳನ್ನು ಹಾಕೊಳ್ತಾ ಇದ್ದರೆ ಕನ್ನಡಕವನ್ನು ಅವರು ಶೀಘ್ರವಾಗಿ ತೆಗೆಯೋದಕ್ಕೆ ಸಹಾಯ ಆಗುತ್ತೆ. ಕೆಲವರಿಗೆ ಬೇಗ ಬೇಗ ಕಣ್ಣಿನ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಚಿಕ್ಕ ಚಿಕ್ಕ ವಯಸ್ಸಲ್ಲೇ, ವಯಸ್ಸಾದ ಮೇಲೆ ಆಗುತ್ತೆ ರೀ, ಅದೇನು ದೊಡ್ಡ ಸಮಾಚಾರ ಅಲ್ಲ. ಆದರೆ ಈ ಕಾಲದಲ್ಲಿ ಮಕ್ಕಳಿಂದನೇ ಎಲ್ಲರಿಗೂ ಕನ್ನಡಕ. ಯಾಕೆ ಅಂದರೆ ನಾವು ಯಾವ ಅಂಗಾಂಗವನ್ನು ಚೆನ್ನಾಗಿ ಉಪಯೋಗಿಸ್ತಾನೇ ಇಲ್ಲ, ನಾವು ಉಪಯೋಗಿಸ್ತಾ ಇರೋದು ಕೇವಲ ಕಣ್ಣು. ಹಾಗಾಗಿ ಈ ಸಮಸ್ಯೆಗಳು, ಶರೀರದ ಎಲ್ಲ ಭಾಗಕ್ಕೂ ವ್ಯಾಯಾಮ ತುಂಬ ಮುಖ್ಯ. ಅದೇ ರೀತಿ ಕಣ್ಣಿಗೂ ಕೂಡ ವ್ಯಾಯಾಮ ತುಂಬ ಮುಖ್ಯವಾಗುತ್ತೆ. ಆ ಕೆಲವು ಸರಳ, ನೀವೇನು ಕಷ್ಟಪಡಬೇಕಾಗಿಲ್ಲ, ಕಚೇರಿಗಳಲ್ಲಿ ಕೂತಿದ್ರೆ ಒಂದು 10 ನಿಮಿಷ ಅಲ್ಲೇ ಮಾಡ್ಕೊಳ್ಬಹುದು. ಮನೆಯಲ್ಲಿ ಯಾವಾಗಲಾದರೂ ಸುಮ್ಮನೆ ಬೇಜಾರು ಅಂತ ಕೂತಿದ್ರೆ 10 ನಿಮಿಷ ಅಲ್ಲಿಯೇ ಮಾಡ್ಕೋಬಹುದು. ಅಥವಾ ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಎದ್ದಾಗ ಯಾವಾಗಲೂ ಕೂಡ ಅಂಗಾಂಗಗಳೆಲ್ಲವೂ ಕೂಡ ಆಗತಾನೆ ಎದ್ದಿರ್ತೀರ. ಯಾವುದೇ ವ್ಯಾಯಾಮ ಮಾಡಿದ್ರೂ ಕೂಡ ಹೆಚ್ಚಿನ ಫಲವನ್ನು ಕೊಡುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದಾಗ ಮಾಡ್ಕೊಳ್ಳೋದು ಅತ್ಯಂತ ಶ್ರೇಷ್ಠ. ಒಂದು 3-4 ಸರಳ ಪರಿಹಾರ ಹೇಳ್ಕೊಡ್ತೀನಿ, ಮಾಡ್ಕೊಳ್ತಾ ಬನ್ನಿ, ಕಣ್ಣುಗಳು ಬಹಳ ಉತ್ತಮವಾಗೋದಕ್ಕೆ ಸಾಧ್ಯವಾಗುತ್ತೆ. ತುಂಬ ಜನ ಬರ್ತಾರೆ, ನಮಗೆ ರೆಟಿನಾ ಪ್ರಾಬ್ಲಮ್ಮು, ನಮಗೆ ಕಣ್ಣಿನ ಬೇಗ ಬಹಳ ಮಂಕಾಗ್ತಾ ಇದೆ, ತುಂಬ ನಮ್ಮದು ದಿನೇ ದಿನೇ ಪವರ್ ಜಾಸ್ತಿ ಆಗ್ತಾ ಇದೆ, ಕನ್ನಡಕ ಹಾಕ್ಕೊಂಡ್ರೂ ಕೂಡ ಕೆಲವೊಮ್ಮೆ ತುಂಬ ತಲೆನೋವು ಬರುತ್ತೆ, ಈ ರೀತಿ ನಾನಾ ಸಮಸ್ಯೆಗಳನ್ನು ಹೇಳ್ತಾ ಇರ್ತಾರೆ. ನೋಡಿ, ನಾನು ತೋರಿಸುವ ಈ 4-5 ವ್ಯಾಯಾಮಗಳು ಕೂತಲ್ಲೇ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡ್ಕೊಳ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ಅನುಕೂಲ ಆಗೋದಕ್ಕೆ ಸಾಧ್ಯವಾಗುತ್ತೆ. ಮೊದಲಿಗೆ ಏನು ಮಾಡಬೇಕಂದ್ರೆ, ನಾವು ಕಣ್ಣನ್ನು ನಾವು ಯಾವ ಜಾಗದಲ್ಲಿ ಕೂತ್ಕೊಳ್ತೀವಿ ಕತ್ತನ್ನು ಹೀಗೆ ನೇರವಾಗಿಯೇ ಇಟ್ಕೊಳ್ಬೇಕು, ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸ್ಬಾರ್ದು. ಕಣ್ಣನ್ನು ಮಾತ್ರ ಎಡಕ್ಕೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಈ ರೀತಿ 1, 5, 6 ಬಾರಿ ನಾವು ಹೀಗೆ ಆ ಕಡೆ ಈ ಕಡೆಗೆ ನಾವು ತಿರುಗಿಸ್ತಾ ಬರಬೇಕು. ಕೆಲವರಿಗೆ ಅದು ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಕೈ ಬೆರಳನ್ನು ಇಟ್ಕೊಳ್ಳಿ, ಬೆರಳನ್ನ ತುದಿಯನ್ನೇ ನೀವು ನೋಡ್ತಾ ಇರಬೇಕು, ಇನ್ನೇನು ಯಾವ ಕಡೆಯೂ ನೋಡಬಾರ್ದು. ಅದನ್ನೇ ನೋಡ್ತಾ ಕಣ್ಣನ್ನು ಮಾತ್ರ ಆ ಬೆರಳಿನ ತುದಿಯ ಕಡೆಗೆ ನಿಮ್ಮ ಗಮನ ಇರಬೇಕು, ಕುತ್ತಿಗೆಯನ್ನು ಅಳ್ಳಾಡಿಸ್ಬಾರ್ದು. ಈ ರೀತಿಯನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ಮೇಲಿಕ್ಕೆ ಕೆಳಕ್ಕೆ, ಮೇಲಿಕ್ಕೆ ಕೆಳಕ್ಕೆ ಅಂದರೆ ಕುತ್ತಿಗೆ ನೇರವಾಗಿರಲಿ, ಕಣ್ಣಿನ ದೃಷ್ಟಿ ಮಾತ್ರ ಮನೆಯ ಒಂದು ತಾರಸಿಯನ್ನು ನೋಡಲಿ ಮತ್ತು ನೆಲವನ್ನು ನೋಡಲಿ. ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಈ ರೀತಿ 5-6 ಬಾರಿ ಲೆಕ್ಕ ಮಾಡಿಕೊಂಡು ಇದನ್ನು ಒಂದೇ ಕ್ರಮ 6-6 ಬಾರಿ ಮಾಡಿದ್ರೆ ಎಲ್ಲವನ್ನು ಕೂಡ 6-6 ಬಾರಿಯೇ ಮಾಡಬೇಕು. ಈ ರೀತಿ ಮಾಡಿಕೊಳ್ಳಿ. ಮತ್ತು ನಂತರದಲ್ಲಿ ಕೈ ಬೆರಳನ್ನು ಇಟ್ಟುಕೊಳ್ಳಿ, ಇದನ್ನು ಈ ಮೂಲೆಯಿಂದ ಈ ಮೂಲೆಗೆ, ಕಣ್ಣಿನ ದೃಷ್ಟಿ ಮಾತ್ರ ಬೆರಳಿನ ತುದಿಯನ್ನು ನೋಡ್ತಾ ಇರಲಿ, ನೀವು ಮಾತ್ರ ತಿರುಗಾಡಬಾರ್ದು. ಈ ರೀತಿ 1-6 ಬಾರಿ ಮಾಡಿಕೊಳ್ಳಿ. ನಂತರ ಈ ಮೂಲೆಯಿಂದ ಈ ಮೂಲೆಗೆ, ಈ ಕಡೆಯಿಂದ ಈ ಮೂಲೆಗೆ ಈ ಬೆರಳಿನ ತುದಿಯನ್ನು ಮಾತ್ರ ನೋಡ್ತಾ ಹೀಗೆ ಅಡ್ಡಡ್ಡಾಗಿ ಈ ರೀತಿ ನಾವು ನೋಡಬೇಕು. ಈ ರೀತಿ 3 ವ್ಯಾಯಾಮ ಆಯಿತು. ಇದನ್ನು ಮಾಡಿದ ಮೇಲೆ ಒಂದು ನಿಮಿಷ ನಾವು ಕಣ್ಣಿಗೆ ಸ್ವಲ್ಪ ಒಂದು ರೀತಿ ಅದಕ್ಕೆ ಒಂದು ರೀತಿ ರೆಸ್ಟನ್ನು ಕೊಡಬೇಕು. ಆನಂತರ ಏನು ಮಾಡಬೇಕು, ಕಣ್ಣನ್ನು ಸಂಪೂರ್ಣವಾಗಿ ಗೋಲಾಕಾರವಾಗಿ ನಾವು ಸುತ್ತಬೇಕು. ಅಂದರೆ ಕಣ್ಣಿನ ದೃಷ್ಟಿ ಮಾತ್ರ ಪೂರ್ತಿ ಹೀಗೆ ಕೆಳಗಿಂದ ಮೇಲೆ ಸುತ್ತ ಅಕ್ಕಪಕ್ಕ ಪೂರ್ತಿ ಒಂದು ರೀತಿಯ ಸರ್ಕಲ್ ರೀತಿಯಲ್ಲಿ ಹೀಗೆ ಚಲನೆಯನ್ನು ಮಾಡಬೇಕು. ಅದೇ ರೀತಿ ಇದನ್ನು ಕ್ಲಾಕ್ ವೈಸಲ್ಲಿ ಹೀಗೆ ಮಾಡಿದ್ವಿ, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೀಗೆ ಅಪ್ರದಕ್ಷಿಣಾಕಾರವಾಗಿ ಮತ್ತೆ 1-5 ಬಾರಿ ತಿರುಗಿಸ್ಬೇಕು. ಅಂದರೆ ಈ ರೀತಿ ಮೊದಲು ಪ್ರದಕ್ಷಿಣಾಕಾರವಾಗಿ ಮಾಡಿದ್ವಿ, ಇವಾಗ ಅಪ್ರದಕ್ಷಿಣಾಕಾರವಾಗಿ ನಾವು ಈ ರೀತಿ ಇದನ್ನು ನಮ್ಮ ಕಣ್ಣಿನ ಚಲನೆಯನ್ನು ಮಾಡಿಕೊಳ್ಬೇಕು. ಇದನ್ನು 1-5 ಅಥವಾ 6 ಬಾರಿ ಮಾಡಿಕೊಂಡ್ರೆ ಸಾಕು. ಮತ್ತೆ ನಂತರದಲ್ಲಿ 1 ನಿಮಿಷಗಳ ಕಾಲ ನಾವು ಸುಮ್ಮನೆ ಸ್ತಬ್ಧರಾಗಿ ಕಣ್ಣು ಮುಚ್ಕೊಂಡು ಹಾಗೆ ಕೂತ್ಕೋಬೇಕು.
ಆನಂತರ ಅದಾದ ಮೇಲೆ ಕೆಲವು ಸೆಕೆಂಡ್ಗಳ ನಂತರದಲ್ಲಿ ಮತ್ತೆ ಮತ್ತೊಂದು ವ್ಯಾಯಾಮವನ್ನು ಮಾಡೋಣ ಏನು ಮಾಡಬೇಕು ಅಂತ ಹೇಳಿದ್ರೆ ಕಣ್ಣಿನ ದೃಷ್ಟಿಯನ್ನ ನಮ್ಮ ಮೂಗಿನ ತುದಿಗೆ ನೋಡಬೇಕು ನಾವು ನಮ್ಮ ಮೂಗಿನ ತುದಿಗೆ ಬೇಕಾದ್ರೆ ನಿಮಗೆ ಶುರುವಿನ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಷ್ಟ ಅನ್ಸಿದ್ರೆ ಒಂದು ಏನಾದರೂ ಕೂಡ ಒಂದು ಕಪ್ಪುದ ಏನಾದರೂ ಒಂದು ಇಲ್ಲಿ ಚುಕ್ಕಿ ಇಟ್ಕೊಳ್ಳಿ ಆ ಚುಕ್ಕಿಯನ್ನ ನೋಡೋದಿಕ್ಕೆ ಪ್ರಯತ್ನವನ್ನ ಮಾಡಿ ಅಂದ್ರೆ ಮೂಗಿನ ತುದಿಯನ್ನ ಹೀಗೆ ನಾವು ಒಂದು ಕೆಲವು ನಿಮಿಷಗಳ ಕಾಲ ನಿಮಿಷಗಳಲ್ಲ ಕೆಲವು ಸೆಕೆಂಡ್ಗಳ ಕಾಲ ನೋಡಿದರೆ ಸಾಕು ಈ ರೀತಿ ಒಂದು ಅರ್ಧ ನಿಮಿಷ ನೋಡಿದ್ರು ಸಾಕು ಆ ಮೂಗಿನ ತುದಿಯನ್ನೇ ದೃಷ್ಟಿಸಿ ತದೇಕ ಚಿತ್ತರಾಗಿ ನೋಡ್ಕೋಬೇಕು ಅದಾದ ನಂತರ ಮತ್ತೆ ಒಂದು ಕೆಲವು ಸೆಕೆಂಡ್ ಒಂದು 10 ಸೆಕೆಂಡ್ಗಳ ಕಾಲ ಕಣ್ಣಿಗೆ ನಾವು ವಿಶ್ರಾಂತಿಯನ್ನು ಕೊಡೋಣ ನಂತರ ಕಣ್ಣಿನ ಈ ದೃಷ್ಟಿಯನ್ನು ನಾವು ಈ ಹುಬ್ಬಿನ ಮಧ್ಯದ ಭಾಗಕ್ಕೆ ಅಲ್ಲಿಯೂ ಅಷ್ಟೇ ಒಂದು ಕುಂಕುಮವನ್ನ ಬಟನ್ ಏನಾದರು ಇಟ್ಕೊಂಡು ಆ ಒಂದು ಜಾಗವನ್ನ ದೃಷ್ಟಿಸಿ ನೋಡುವಂತ ಪ್ರಯತ್ನವನ್ನ ಮಾಡಬೇಕು ಅದನ್ನ ಹೀಗೆ ನಾವು ನೋಡುವಂತೆ ದೃಷ್ಟಿಸಬೇಕು ಅದನ್ನು ಕೂಡ ಕೇವಲ ಒಂದು ಒಂದು ನಿಮಿಷವೋ ಬೇಡ ಒಂದು ಅರ್ಧ ನಿಮಿಷ ಮೊದಲು ಪ್ರಾರಂಭ ಮಾಡಿ ನಂತರದಲ್ಲಿ ಅದನ್ನ ಒಂದು ನಿಮಿಷಕ್ಕೆ ಹೆಚ್ಚಿಸಿಕೊಳ್ಳಿ ಯಾಕೆಂದ್ರೆ ನೋಡೋದಿಕ್ಕೆ ಹೇಳೋದು ಬಹಳ ಸರಳವಾಗಿ ಕಾಣುತ್ತೆ ನೀವು ಸರಿಯಾಗಿ ಒಂದು ನಿಮಿಷ ಈ ಮಧ್ಯಭಾಗವನ್ನ ನೀವು ದೃಷ್ಟಿಸಿದ್ದೆ ಆದ್ರೆ ಒಂದು ರೀತಿ ತಲೆ ನೋವು ಬಂದಂಗ ಆಗುತ್ತೆ ಪ್ರಾರಂಭದಲ್ಲಿ ಅದರಿಂದ ನಿಮಗೆ ತೊಂದರೆ ಏನು ಆಗಲ್ಲ ಆದ್ರೆ ಒಂದು 2 3 ದಿನ ಮಾಡೋ ಹೊತ್ತಿಗೆ ಸರಿ ಹೋಗ್ಬಿಡುತ್ತೆ ಇದಾದ ನಂತರದಲ್ಲಿ ನಾವು ಕಣ್ಣಿನ ಈ ಒಂದು ಕಣ್ಣಿನ ಈ ಭಾಗವನ್ನ ಲೆಕ್ಕ ಹಾಕೊಂಡ್ರೆ ಸರಿಯಾಗಿ ಮಧ್ಯದ ಭಾಗಕ್ಕೆ ಅಂದ್ರೆ ಇದಕ್ಕೆ ಇವೆರಡನ್ನು ಲೆಕ್ಕ ತಗೊಂಡು ಮಧ್ಯದ ಭಾಗಕ್ಕೆ ಇಲ್ಲಿ ಒಂದು ನಿಮಿಷ ಸುಮ್ಮನೆ ಹೀಗೆ ಕೈಯಲ್ಲಿ ಹೀಗೆ ನಾವು ಪ್ರದಕ್ಷಿಣಾಕಾರವಾಗಿ ಒಂದು ನಿಮಿಷ ಒತ್ತಬೇಕು ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಅಂದ್ರೆ ಫ್ಯೂ ಸೆಕೆಂಡ್ಸ್ ಅಷ್ಟೇನೇ ತುಂಬಾ ಹೊತ್ತು ಏನು ಮಾಡಬೇಕಾಗಿಲ್ಲ ಫ್ಯೂ ಸೆಕೆಂಡ್ಸ್ ಕೆಲವು ಸೆಕೆಂಡ್ಗಳ ಸಮಯ ಮಾತ್ರ ಹೀಗೆ ಮಾಡಿ ಒಂದು ನಿಮಿಷ ಒತ್ತಬೇಕು ಮತ್ತೆ ಹೀಗೆ ಮಾಡಿ ಹೀಗೆ ಒತ್ತಬೇಕು ಈ ರೀತಿ ನೀವು 5 ಬಾರಿ ಮಾಡಿದ್ರೆ ಸಾಕು ಇದೇ ರೀತಿ ಈ ಎಡಗಣ್ಣಿಗೂ ಕೂಡ ಅದೇ ರೀತಿ ನೀವು ಹೀಗೆ ಮಾಡಿ ಹೀಗೆ ಒತ್ತಬೇಕು ಮತ್ತೆ ಪ್ರದಕ್ಷಿಣಾಕಾರವಾಗಿ ಒಮ್ಮೆ ಅಪ್ರದಕ್ಷಿಣಾಕಾರವಾಗಿ ಒಮ್ಮೆ ಈ ರೀತಿ ಮಾಡಿ ಹೀಗೆ ಒತ್ತಿ ಹಿಡ್ಕೋಬೇಕು ಒಂದೇ ಒಂದೇ ಸೆಕೆಂಡ್ ಅಷ್ಟೇ ಹೀಗೆ ಒತ್ತಿಬಿಟ್ಟು ಬಿಟ್ಬಿಡಬೇಕು ಪ್ರತಿಯೊಂದು ಬಾರಿ ಕೂಡ ಹೀಗೆ ಮಾಡಿ ಹೀಗೆ ಒತ್ತಿದ ಮೇಲೆ ಕೈ ತೆಗೆದು ಬಿಡಬೇಕು ಮತ್ತೆ ಇದೇ ರೀತಿ ಹೀಗೆ ತಿರುಗಿಸಿ ಮತ್ತೆ ಹೀಗೆ ಒತ್ತಿ ಹೀಗೆ ಬಿಡಬೇಕು ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಹೀಗೆ ಮಾಡಿ ಹೀಗೆ ಒತ್ತಿ ಹೀಗೆ ಬಿಡಬೇಕು ಇದೇ ರೀತಿ ಈ ಹುಬ್ಬಿನ ಭಾಗದಲ್ಲಿ ನಾವು ಈ ಹುಬ್ಬು ಇಷ್ಟಿದೆ ಅಂತಂದ್ರೆ ಇದರ ಮಧ್ಯ ಭಾಗಕ್ಕೆ ಸರಿಯಾಗಿ ಈ ಮಧ್ಯದ ಬೆರಳಿನಿಂದ ಹೀಗೆ ತಿರುಗಿಸಿ ನಾವು ಮತ್ತೆ ಒಂದೇ ಒಂದು ಸೆಕೆಂಡ್ಗಳ ಕಾಲ ಹೀಗೆ ಒತ್ತುವಂತದ್ದು ಕೈ ತೆಗಿಬೇಕು ಮತ್ತೆ ಹೀಗೆ ಮಾಡಿ ಹೀಗೆ ಒತ್ತಬೇಕು ಕೈ ತೆಗಿಬೇಕು ಮತ್ತೆ ಪ್ರದಕ್ಷಿಣಾಕಾರವಾಗಿ ಒತ್ತಬೇಕು ಕೈ ತೆಗಿಬೇಕು ಅಪ್ರದಕ್ಷಿಣಾಕಾರವಾಗಿ ಮಾಡಿ ಒತ್ತಿ ಕೈ ತೆಗಿಬೇಕು ಈ ರೀತಿ ಕೆಳಗಡೆ 5 ಬಾರಿ ಮೇಲ್ಗಡೆ 5 ಬಾರಿ ಮಾಡ್ಕೊಂಡ್ರೆ ಸಾಕು ನಂತರ ಈ ಕಣ್ಣಿನ ತುದಿಯ ಭಾಗಕ್ಕೆ ಇದೇ ಮಧ್ಯದ ಬೆರಳಿನ ಸಹಾಯದಿಂದ ಅದೇ ರೀತಿ ಸ್ವಲ್ಪ ಕೈಯನ್ನ ಹೀಗೆ ತಿರುಗಿಸಬೇಕು ಒತ್ತಬೇಕು ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಹೀಗೆ ತಿರುಗಿಸಬೇಕು ಒತ್ತಿಕೊಳ್ಳಬೇಕು ಈ ರೀತಿ 5 ಬಾರಿ ಮಾಡ್ಕೊಳ್ಳಬೇಕಾಗುತ್ತೆ ಮತ್ತೆ ಈ ಕಡೆ ಎಡಗಣ್ಣಿಗೂ ಕೂಡ ಮಧ್ಯದ ಬೆರಳಿನ ಸಹಾಯದಿಂದ ಈ ರೀತಿ ಹೀಗೆ ತಿರುಗಿಸಿ ಮತ್ತೆ ಒತ್ತಬೇಕು ಮತ್ತೆ ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತೆ ಒತ್ತಿಕೊಳ್ಳತಕ್ಕಂತದ್ದು ಈ ರೀತಿ 5 ಬಾರಿ ಮಾಡುವಂತದ್ದು ಇದಾದ ನಂತರದಲ್ಲಿ ಈ ಭಾಗದಲ್ಲಿ ಕಣ್ಣಿನ ಈ ತುದಿಯ ಭಾಗದಲ್ಲಿ ಕೂಡ ಸ್ವಲ್ಪ ಅದೇ ರೀತಿ ಹೀಗಂದು ಇದನ್ನ ಒತ್ತಬೇಕು ಮತ್ತೆ ಕೈ ತೆಗೆದು ಅಲ್ಲೇ ಬೆಟ್ಟು ಇಟ್ಕೊಂಡೆ ಮಾಡಬಾರದು ತೆಗೆದಬೇಕು ಮತ್ತೆ ತಿರುಗಿಸಿ ಹೀಗೆ ಇಡಬೇಕು ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಮಾಡಿ ಇಲ್ಲಿಯೂ ಕೂಡ ಒತ್ತಬೇಕು ಈ ರೀತಿ 5 ನಿಮಿಷಗಳ ಕಾಲ ಈ ಜಾಗದಲ್ಲಿ ಒಂದೊಂದೇ ಸೆಕೆಂಡ್ ಹೀಗೆ ನಾವು ಒಂದು ರೀತಿ ಒತ್ತಡವನ್ನು ಕೊಟ್ಟು ಹೀಗೆ ಕೈಯನ್ನ ಬಿಡಬೇಕು ಇದೇ ರೀತಿ ಎಡಗಣ್ಣಿಗೂ ಕೂಡ ಈ ಕಣ್ಣಿನ ಈ ಭಾಗದ ತುದಿಗೂ ಕೂಡ ಹೀಗೆ ಪ್ರದಕ್ಷಿಣಾಕಾರವಾಗಿ ಮತ್ತೆ ಅಪ್ರದಕ್ಷಿಣಾಕಾರವಾಗಿ ಹೀಗೆ ಒತ್ತಿಡುವಂತದ್ದು ಈ ರೀತಿ 5 ಬಾರಿ ಮಾಡಿದ್ರೆ ಇಷ್ಟ ಎಕ್ಸರ್ಸೈಸ್ ನ ನೀವು ಒಂದು 10 ನಿಮಿಷಗಳ ಕಾಲ ಸರಿಯಾಗಿ ಗಮನ ಎಲ್ಲವೂ ಕೂಡ ಮಾಡುವ ಕಡೆಗೆ ಇರಬೇಕು ಟಿವಿ ಅನ್ನ ನೋಡ್ತಾನೋ ಏನಾದರೂ ಮಾಡ್ತಾನೋ ಮಾಡಬಾರದು ನೀವು ಏನು ಮಾಡ್ತಾ ಇದ್ದೀರಾ ಅದರ ಕಡೆಗೆ ಸಂಪೂರ್ಣ ಗಮನ ಇಟ್ಕೊಂಡು ಮಾಡಿದ್ದೆ ಆದ್ರೆ ಸರಿಯಾಗಿ ಒಂದು ತಿಂಗಳ ಕಾಲ ಮಾಡಿದ್ದೆ ಆದ್ರೆ ನೀವು ಕನ್ನಡಕವನ್ನ ಆಮೇಲೆ ನೀವು ಹಾಕೊಳ್ಳುವಂತ ಪ್ರಮೇಯ ಹೆಚ್ಚು ಕಡಿಮೆ ಕಡಿಮೆ ಆಗಿ ಹೋಗುತ್ತೆ ಇನ್ನು ಕೆಲವರಿಗೆ ಬೇಗ ಬೇಗ ಪವರ್ ಜಾಸ್ತಿ ಆಗತ್ತಲ್ಲ ಅದು ಕೂಡ ಅದು ನಿಯಂತ್ರಣಕ್ಕೆ ಬರೋದಿಕ್ಕೆ ಸಾಧ್ಯವಾಗುತ್ತೆ
ಇದೆಲ್ಲವನ್ನೂ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಚಿಕಿತ್ಸೆಯನ್ನು ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. ಒಂದು 100 ಗ್ರಾಂ ಬಿಳಿ ಮೆಣಸು ತಂದುಕೊಳ್ಳಿ. 100 ಗ್ರಾಂ ಅಷ್ಟು ನಾವು ಸೋಂಪು ಕಾಳು ಅಡಿಗೆಗೆ ಉಪಯೋಗಿಸ್ತೀವಲ್ಲ ಅದನ್ನು ತಂದುಕೊಳ್ಳಿ. ಒಂದು 200 ಗ್ರಾಂ ನಷ್ಟು ಶುದ್ಧ ಬೆಣ್ಣೆ ಕಾಯಿಸಿದ ತುಪ್ಪವನ್ನು ಇಟ್ಕೊಳ್ಳಿ. ಒಂದು 100 ಗ್ರಾಂ ನಷ್ಟು ಬಾದಾಮಿ, ಬಾದಾಮಿಯನ್ನ ಸಿಪ್ಪೆ ತೆಗೆದು ತೆಗೆದಿಟ್ಕೊಳ್ಳಿ. ಇವು ಮೂರನ್ನು ಕೂಡ ಅಂದ್ರೆ ಸೋಂಪು ಕಾಳು, ಬಾದಾಮಿ ಮತ್ತೆ ಬಿಳಿ ಮೆಣಸು ಮೂರನ್ನು ಕೂಡ ನುಣ್ಣಗೆ ನಯವಾಗಿ ಪುಡಿಯನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡು 200 ಗ್ರಾಂ ನಷ್ಟು ತುಪ್ಪಕ್ಕೆ ಇದನ್ನ ಮಿಶ್ರಣವನ್ನ ಮಾಡಬೇಕು. ಅದರ ಜೊತೆಗೆ ಒಂದು 100 ಗ್ರಾಂ ನಷ್ಟು ಕೆಂಪು ಕಲ್ಲು ಸಕ್ಕರೆ ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಇದೆಲ್ಲವನ್ನು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಹಾಕಿ ಮಿಶ್ರಣವನ್ನ ಮಾಡಿ ತೆಗೆದಿಟ್ಕೊಳ್ಳಿ. ಇದೇನು ಹಾಳಾಗೋದಿಲ್ಲ, ಯಾಕೆಂದ್ರೆ ನಾವು ಇದಕ್ಕೆ ನೀರನ್ನ ಸೋಕಿಸಿಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಒಂದು ಚಮಚ ಈ ಒಂದು ತುಪ್ಪದಲ್ಲಿ ಮಿಶ್ರ ಮಾಡಿರತಕ್ಕಂತದ್ದು ಬಹಳ ಸೊಗಸಾಗಿರುತ್ತೆ. ಬಾದಾಮಿ ಬಿದ್ದಿರುತ್ತೆ, ತುಪ್ಪ ಬಿದ್ದಿರುತ್ತೆ, ಇದರ ಜೊತೆಗೆ ಕಲ್ಲು ಸಕ್ಕರೆ ಹಾಕಿದೀವಿ, ಮಧುರವಾಗಿರುತ್ತೆ. ಇದನ್ನ ಒಂದು ಚಮಚ ಸೇವನೆಯನ್ನ ಮಾಡುವುದರ ಮುಖಾಂತರ ಕಣ್ಣಿನ ದೃಷ್ಟಿ ತುಂಬಾ ಉತ್ತಮ ಆಗೋದಿಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳಿಗೆ ಮಾಡಿ ಕೊಡಿ, ತಿಂತಾ ಬಂದ್ರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ. ಮಾಡ್ಕೊಳ್ತೀರಾ ಅಲ್ವಾ? ನಿಮಗೂ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಉಪಯುಕ್ತವಾಗತಕ್ಕಂತ ಮಾಹಿತಿ, ನಾವು ಒಬ್ಬರೇ ಚೆನ್ನಾಗಿದ್ದರೆ ಸಾಲದುರಿ, ನಮ್ಮ ಸುತ್ತಮುತ್ತ ಇರತಕ್ಕಂತ ನಮ್ಮ ಸ್ನೇಹಿತರು ಚೆನ್ನಾಗಿರಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಪ್ರಯೋಗ ಖಂಡಿತ ಉಪಯೋಗವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.